ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೂರಜ್ ರೇವಣ್ಣ. ನಿನ್ನೆಯೇ ಪ್ರಕರಣದ ದಾಖಲೆ ಸಿಐಡಿ ತಂಡಕ್ಕೆ ಹಸ್ತಾಂತರವಾಗಿದೆ. ಸಿಐಡಿಗೆ ಕಡತವನ್ನ ಹಸ್ತಾಂತರ ಮಾಡಿದ್ದಾರೆ ಹಾಸನ ಪೊಲೀಸರು. ಪ್ರಕರಣದ ತನಿಖೆ ಸಿಐಡಿಗೆ ವಹಿಸಿದ ಹಿನ್ನೆಲೆಯಲ್ಲಿ ಹಸ್ತಾಂತರವನ್ನ ಮಾಡಲಾಗಿದೆ. ಇವತ್ತು ಹಾಸನಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಎಂಟ್ರಿಯನ್ನ ಕೊಡುವ ಸಾಧ್ಯತೆ ಇದೆ. ವಿಚಾರಣೆ ಸಂಬಂಧ ಹಾಸನಕ್ಕೆ ಸಿಐಡಿ ಆಗಮಿಸುತ್ತೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಬಿಕೆ ಸಿಂಗ್ ನೇತೃತ್ವದಲ್ಲಿ ಕೇಸ್ನ ತನಿಖೆ ನಡೆಯಲಿದೆ. ಈಗಾಗಲೇ ಕೇಸ್ನ ಫೈಲ್ ಅನ್ನು ಕೂಡ ಸಿಐಡಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ನಿನ್ನೆ ಈ ಕೇಸನ್ನ ಸಿಐಡಿಗೆ ಹಸ್ತಾಂತರವನ್ನ ಮಾಡಿತ್ತು ಸರ್ಕಾರ. ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ನಿನ್ನೆಯೇ ಪ್ರಕರಣದ ದಾಖಲೆಯನ್ನ ಸಿಐಡಿ ತಂಡಕ್ಕೆ ಪೊಲೀಸರು ಹಸ್ತಾಂತರವನ್ನ ಮಾಡಿದ್ದಾರೆ. ಇವತ್ತು ಕಡತ ಏನು ಹಾಸನ ಪೊಲೀಸರು ಸಿಐಡಿಗೆ ಕಡತವನ್ನ ಹಸ್ತಾಂತರವನ್ನ ಮಾಡಿದ್ದಾರೆ. ಇವತ್ತು ಸಿಐಡಿ ಅಧಿಕಾರಿಗಳ ಟೀಮ್ ಏನಿದೆ ಅದು ಹಾಸನಕ್ಕೆ ಭೇಟಿಯನ್ನ ನೀಡೋ ಸಾಧ್ಯತೆ ಇದೆ. ಸಂತ್ರಸ್ತನ ಹೇಳಿಕೆ ದಾಖಲು ಮಾಡಿಕೊಳ್ಳಲಿದೆ ಸಿಐಡಿ ತಂಡ. ಸಂತ್ರಸ್ತನ ವಿಚಾರಣೆಯ ಬಳಿಕ ಸಿಐಡಿ ಸ್ಥಳ ಮಹಜರನ್ನ ನಡೆಸಲಿದೆ. ಸೂರಜ್ ರೇವಣ್ಣ ಅವರ ಕನ್ನಿಗಡದ ತೋಟದ ಮನೆಯಲ್ಲೇನು ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿತ್ತು, ಹಾಗಾಗಿ ಅದೇ ತೋಟದ ಮನೆಯಲ್ಲಿ ಮಹಜರನ್ನ ಮಾಡುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಗನ್ನಿಗಡ ಗ್ರಾಮದ ತೋಟದ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ. ದೌರ್ಜನ್ಯ ಸಂಬಂಧ ಮಾಹಿತಿಯನ್ನ ಸಿಐಡಿ ಟೀಮ್ ಪಡೆದುಕೊಳ್ಳಲಿದೆ. ಒಂದ್ ಕಡೆ ಈಗಾಗಲೇ ಸಿಐಡಿಗೆ ಕಡತವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಇವತ್ತು ಸಿಐಡಿ ಟೀಮ್ ಹಾಸನಕ್ಕೆ ಭೇಟಿ ನೀಡುತ್ತೆ. ಹೊಳೆ ನರಸೀಪುರದ ಕನ್ನಿಗಡದಲ್ಲಿರುವಂತಹ ತೋಟದ ಮನೆಗೆ ಭೇಟಿಯನ್ನ ನೀಡಲಿದೆ. ಸಂತ್ರಸ್ತನನ್ನ ವಿಚಾರಣೆ ಮಾಡಿದ ನಂತರ ಸ್ಥಳ ಮಹಜರನ್ನ ಮಾಡಲಿದೆ. ತೋಟದ ಮನೆಗೆ ಜೂನ್ 16 ಕರೆದುಕೊಂಡು ಹೋಗಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ಕನ್ನಿಗಡದ ತೋಟದ ಮನೆಯಲ್ಲಿ ಆದಂತಹ ಇನ್ಸಿಡೆಂಟ್ನ ಬಗ್ಗೆ ಸಂತ್ರಸ್ತ ದೂರನ್ನ ಕೊಟ್ಟಿದ್ರು. ಆ ದೂರಿನ ಮೇರೆಗೆ ಸೂರಜ್ ರೇವಣ್ಣನನ್ನ ಬಂಧಿಸಲಾಗಿತ್ತು. ಈಗ ಸಂತ್ರಸ್ತನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಿದೆ. ಜೂನ್ 16 ಹೊಳೆ ನರಸೀಪುರ ತಾಲೂಕಿನ ಕನ್ನಿಗಡದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ತನ್ನ ಮೇಲೆ ಸ್ವಾಭಾವಿಕ ಲೈಂಗಿಕ ದೌರ್ಜನ್ಯವನ್ನ ಮಾಡಿದಾರಂತ ಹೇಳಿ ಸಂತ್ರಸ್ತ ಆರೋಪವನ್ನ ಮಾಡಿದ್ರು. ಜೊತೆಗೆ ತನಗೆ ಬೆದರಿಕೆಯನ್ನ ಹಾಕಿದ್ದಾರೆ, ಅವರು ಕರೆದಾಗೆಲ್ಲ ತಮ್ಮ ಫಾರ್ಮ್ ಹೌಸ್ಗೆ ಬರುವಂತ ಹೇಳಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ರು. ಹಾಗಾಗಿ ಆ ಸಂತ್ರಸ್ತನ ವಿಚಾರಣೆಯ ನಂತರ ಸ್ಥಳ ಮಹಜರು ನಡೆಯಲಿದೆ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ಪ್ರತಾಪ್, ಒಂದ್ ಕಡೆ ಸ್ಥಳ ಮಹಜರು ಎಷ್ಟೊತ್ತಿಗೆ ನಡಿಬಹುದು? ಈಗಾಗಲೇ ಸಿಐಡಿಗೆ ಕಡತ ಕೂಡ ಹಸ್ತಾಂತರ ಆಗಿರೋದ್ರಿಂದ ಸಿಐಡಿ ಟೀಮ್ ಕೂಡ ಭೇಟಿಯನ್ನ ನೀಡುವಂತಹ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ ಹಾಸನದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸೂರಜ್ ರೇವಣ್ಣ ಅವರ ಮೇಲೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಬಂಧನ ಕೂಡ ಆಗಿರುವಂತದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಇದನ್ನ ಸಮಗ್ರ ತನಿಖೆಗಾಗಿ ಸಿಐಡಿಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಸಿಐಡಿ ಅಧಿಕಾರಿಗಳು ಈಗ ಕೇಸ್ ಅನ್ನ ಹಸ್ತಾಂತರ ಮಾಡ್ಕೊಂಡು ಹಾಸನ ಜಿಲ್ಲಾ ಪೊಲೀಸರು, ಯಾಕಂದ್ರೆ ನಿನ್ನೆ ಅವರನ್ನ ಸೂರಜ್ ರೇವಣ್ಣ ಅವರನ್ನ ಬಂಧನ ಮಾಡ್ಕೊಂಡು ಇಲ್ಲಿಂದ ಹಾಸನದಿಂದ ಬೆಂಗಳೂರಿಗೆ ಕರ್ಕೊಂಡೋಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಟ್ಟಿದ್ದಾರೆ. ಮತ್ತೊಂದ್ ಕಡೆ ಸಿಐಡಿ ಅಧಿಕಾರಿಗಳು ಇಲ್ಲಿಂದ ಬಂದಂತ ಪೊಲೀಸರಿಂದ ಕೇಸ್ ಅನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ವರ್ಗಾವಣೆ ಮಾಡ್ಕೊಂಡು ಈಗ ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಆರಂಭ ಮೊದಲಿಗೆ ಈಗ ಸಿಐಡಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ಬೇಕಂತ, ಯಾಕಂದ್ರೆ ಒಂದ್ ಕಡೆ ಸಂತ್ರಸ್ತ ಈಗಾಗಲೇ ಮೆಡಿಕಲ್ ನಿನ್ನೆ ಸಂತ್ರಸ್ತರ ಮೆಡಿಕಲ್ ಅನ್ನ ಕೂಡ ಮಾಡಲಾಗಿದೆ. ಸಮಗ್ರವಾಗಿ ಏನು ಹಾಸನ ಜಿಲ್ಲೆಯ ಒಲೆನಂತಪುರ ಗ್ರಾಮಾಂತರ ಪೊಲೀಸರು ಯಾವೆಲ್ಲ ತನಿಖೆಗಳನ್ನ ಮಾಡಿದ್ದಾರೆ, ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಸುಪರ್ದಿಗೆ ಪಡ್ಕೊಂಡು ಅಲ್ಲಿಂದ ತನಿಖೆಯನ್ನ ಆರಂಭ ಮಾಡ್ತಾರೆ. ಮೊದಲಿಗೆ ಸಂತ್ರಸ್ತನನ್ನ ಆರಂಭದಲ್ಲಿ ವಿಚಾರಣೆ ಮಾಡ್ತಕ್ಕಂಥದ್ದು, ಅವರನ್ನ ನೇರವಾಗಿ ಅಲ್ಲಿಂದ ಏನು ಸಂತ್ರಸ್ತ ಒಂದು ಆರೋಪವನ್ನ ಮಾಡಿದ್ದಾನೆ ಏನಂತ ಹೇಳಿದ್ರೆ, ಗನ್ನಿಗಡ ತೋಟದ ನಿವಾಸದಲ್ಲಿ ಸೂರಜ್ ರೇವಣ್ಣ ಅವರು ಅಸ್ವಾಭಾವಿಕವಾಗಿ ಒಂದು ರೀತಿ ವಿಚಿತ್ರ ಲೈಂಗಿಕತೆಯನ್ನ ಲೈಂಗಿಕ ದೌರ್ಜನ್ಯವನ್ನು ನನ್ನ ಮೇಲೆ ಎಸಗಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ರೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಏನು ಸಂತ್ರಸ್ತ ಇದ್ದಾನೆ, ಸಂತ್ರಸ್ತರನ್ನ ಕರೆದುಕೊಂಡು ಬಂದು ಗನ್ನಿಕಡ ನಿವಾಸದಲ್ಲಿ ಸ್ಥಳ ಮಜರನ್ನ ಮಾಡ್ಬೇಕಾಗುತ್ತೆ. ಆ ಸ್ಥಳ ಮಜರ ಮಾಡಿ ಸ್ಥಳದಲ್ಲಿ ಹೇಳಿಕೆಗಳನ್ನ ಕೂಡ ತಗೊಳ್ಬೇಕಾಗುತ್ತೆ. ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ಬೇಕಾಗುತ್ತೆ.
ಮಾಡಿದ್ದಾರೆ ಆ ಕೆಲಸವನ್ನ ಇವತ್ತು ಮಾಡುವಂತ ಆ ಸಾಧ್ಯತೆ ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ಸೂರಜ್ ರೇವಣ್ಣ ಅವರು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗಿದೆ, ಅದನ್ನು ಕೂಡ ಒಂದ್ ಕಡೆ ಇವತ್ತು ನಡೀತಾ ಇದೆ. ಸಂತ್ರಸ್ತರನ್ನ ಇವತ್ತು ಕರೆದುಕೊಂಡು ಬಂದು ಸಿಡಿ ಅಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಸ್ಥಳ ಮಜರನ್ನು ಮಾಡುವಂತ ಸಾಧ್ಯತೆ ಇರುವಂತದ್ದು. ಲೀನಶ್ರೀ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.